ರಾಜೇಶ್ವರಿ. ನಾನು ಈ ಆಯುರ್ವೇದ ಅನ್ನೋ ಹಾಸ್ಪಿಟಲ್ನ ನನ್ನ ಹಸ್ಬೆಂಡ್ ಕೊಲೀಗ್ ಕಡೆಯಿಂದ ತಿಳ್ಕೊಂಡು ಬಂದೆ. ಬೇಸಿಕಲಿ ನನಗೆ ಬಾಡಿಯಲ್ಲೇ ರ್ಯಾಷಸ್ ಆಗ್ತಾ ಇತ್ತು, ಇಚ್ಚಿಂಗ್ ಇತ್ತು, ಮತ್ತೆ ತುಂಬಾ ರೆಡ್ಡಿಶ್ ಆಗೋದು, ಮತ್ತೆ PCOD ಕಂಪ್ಲೇಂಟ್ ಇತ್ತು, ವೆಯ್ಟ್ ಗೈನ್ ಆಗ್ತಾ ಇತ್ತು. ಇದೆಲ್ಲ ನಾನು ಎಲ್ಲಾದ್ರೂ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಹೋದ್ರೆ ಅಲೋಪೆಥಿಕ್ ಮೆಡಿಸಿನ್ಸ್ ಅಲ್ಲಿ ಇದು ನನಗೆ ಪೀರಿಯಡ್ಸ್ ಪ್ರಾಬ್ಲಮ್ ಕೇಳಿದ್ರೆ ಅವ್ರು ನಿಮಗೆ ಏಜ್ ಇಶ್ಯೂಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ವಿ ಕೆ ನಾಟ್ ಏಬಲ್ ಟು ಕರೆಕ್ಟ್ ಇಟ್ ಅಂತ ಹೇಳಿದ್ರು. ಬಟ್ ನಾನು ಇಲ್ಲಿ ಬಂದು ಒಂದು ಪಂಚಕರ್ಮ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಐ ಆಮ್ ಗೋಯಿಂಗ್ ಸರ್ಚ್ ಆಫ್ ದಟ್ ಪಂಚಕರ್ಮ ಟ್ರೀಟ್ಮೆಂಟ್. ನನಗೆ ಇಲ್ಲಿ ಇದು ತುಂಬ ರೆಕಮೆಂಡ್ ಮಾಡಿದ್ರು ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು. ಟೂ ಟೈಮ್ಸ್ ಲಾಸ್ಟ್ ಇಯರ್ ಈ ಇಯರ್ ಎರಡು ಸಲ ತೊಗೊಂಡಿದ್ದಾರೆ. ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಬೇರೆ ಕಡೆ ಎಲ್ಲ ಕೇಳಿದೆ, ಬೇರೆ ಕಡೆ ಎಲ್ಲ ಹೋದೆ, ಬಟ್ ಎಲ್ಲದ ಕಡೆಗಿಂತ ಇಲ್ಲಿ ನನಗೆ 21 days ನಾನು ಟ್ರೀಟ್ಮೆಂಟ್ ತೊಗೊಂಡೆ. ಬಟ್ ಇಲ್ಲಿ ಹಾಸ್ಪಿಟಾಲಿಟಿ ಮತ್ತು ಇಲ್ಲಿ ಡಾಕ್ಟರ್ಸ್ ಆಗಲಿ, ಇಲ್ಲಿ ಟ್ರೀಟ್ಮೆಂಟ್ ಆಗಲಿ, ಇಲ್ಲಿ ನಮಗೆ ಅಸಿಸ್ಟ್ ಮಾಡೋ ರೀತಿ ಆಗಲಿ, ಒಂದು ಡಯಟ್ ಫುಡ್ಸ್ ಕೊಡೋ ರೀತಿ ಆಗಲಿ, ಎಲ್ಲ ತುಂಬ ಆನ್ ಟೈಮು. ಟ್ರೀಟ್ಮೆಂಟ್ಸು ಅಷ್ಟೇ ಆನ್ ಟೈಮ್ ಕೊಡ್ತಾರೆ, ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ತುಂಬಾ ನಂಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ನಾನು 21 days ನನಗೆ ನನ್ನ ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲೆಲ್ಲ ನಾನು ತುಂಬ ಡಿಫ್ರೆನ್ಸ್ ನಂಗೆ ಗೊತ್ತಾಗ್ತಾ ಇದೆ. ತುಂಬ ಖುಷಿಯಾಯಿತು ನನಗೆ ಆಯುರ್ವೇದ ಹಾಸ್ಪಿಟಲ್ಲು. ನನಗೆ ತುಂಬ ಜನ ನನ್ನ ಫ್ರೆಂಡ್ಸ್ ಆಗಲಿ ಕಸಿನ್ಸ್ ಆಗಲಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾದ ತಕ್ಷಣ ಎಲ್ಲ ಕೇಳ್ತಾ ಇದ್ದಾರೆ. ನನ್ನ ಅಶ್ಯೂಲಿ ಐ ಪ್ರಿಫರ್ ಆಯುರ್ವೇದ ಫಾರ್ ಎವ್ರಿಬಡಿ, ಆ್ಯಂಡ್ ಐ ವಿಶ್ ಟು ಕಂಟಿನ್ಯೂ ಇನ್ ದಿಸ್ ಹಾಸ್ಪಿಟಲ್ ಫಾರ್ ಎನಿ ಅದರ್ ಮೆಡಿಕಲ್ ಅಸಿಸ್ಟೆಂಟ್ ಆಲ್ಸೋ. ಥ್ಯಾಂಕ್ ಯು.